ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ನಾವು ಇವತ್ತು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಫಸ್ಟ್ ಯೂನಿಟಲ್ಲಿ ನಾವು ಫಸ್ಟ್ ಇಯರ್ನಲ್ಲಿ ಕಲ್ತಂಥ ಬೇಸಿಕ್ ಕಾನ್ಸೆಪ್ಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಸೆಟ್ಟಲ್ಲಿ ಎ ಸೆಟ್ ಇಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಯಾವುದೆಲ್ಲ ಸ್ಟೇಟ್ಮೆಂಟ್ ವೆಲ್ ಡಿಫೈನ್ಡ್ ಆಗಿರುತ್ತೆ ಅಥವಾ ಯಾವುದೆಲ್ಲ ಕಲೆಕ್ಷನ್ಸ್ ವೆಲ್ ಡಿಫೈನ್ಡ್ ಆಗಿರುತ್ತೆ ಆ ಎಲೆಮೆಂಟ್ಸು ಆ ಸೆಟ್ಟಲ್ಲಿ ಬರುತ್ತೆ ಅಥವಾ ಇಲ್ಲ ಅಂತ ಡೆಫಿನಿಟ್ ಆಗಿ ಹೇಳು ಹಾಗಿದೆ ಅದನ್ನು ನಾವು ಸೆಟ್ ಅಂತ ಕರಿತೀವಿ ಹಾಗೆ ಎ ಸೆಟ್ ವಿಚ್ ಡಸ್ ನಾಟ್ ಕಂಟೇನ್ಸ್ ಎನಿ ಎಲೆಮೆಂಟ್ಸ್ ಈಸ್ ಕಾರ್ಡ್ ದ ಎಮ್ ಟಿ ಸೆಟ್ಟು ಅದನ್ನು ಪಾಯಿಯಿಂದ ಅಥವಾ ಸೆಟ್ ಕಂಟೇನಿಂಗ್ ನೋ ಎಲೆಮೆಂಟ್ಸ್ ಅಂತ ಬರಿತೀವಿ ಎ ಸೆಟ್ ವಿಚ್ ಕಂಟೇನ್ಸ್ ಎ ಫೈನೈಟ್ ನಂಬರ್ ಆಫ್ ಎಲೆಮೆಂಟ್ಸ್ ಈಸ್ ಕಾಲ್ಡ್ ಫೈನೈಟ್ ಸೆಟ್ಟು ಸೆಟ್ಟಲ್ಲಿ ಫೈನೈಟ್ ನಂಬರ್ ಆಫ್ ಎಲೆಮೆಂಟ್ಸ್ ನಾವು ಕೌಂಟ್ ಮಾಡುವಷ್ಟು ಸಂಖ್ಯೆಗಳು ಲಿಮಿಟೆಡ್ ಸಂಖ್ಯೆಗಳಿದ್ದಾಗ ಅದನ್ನು ಫೈನೈಟ್ ಸೆಟ್ ಅಂತ ಅದು ಇನ್ಫೈನೈಟ್ ಎಲೆಮೆಂಟ್ಸ್ ಇದ್ದಾಗ ಅದನ್ನು ಇನ್ಫೈನೈಟ್ ಸೆಟ್ ಅಂತ ಕರಿತೀವಿ ಹಾಗೆ ಟೂ ಸೆಟ್ಸ್ ಎ ಆ್ಯಂಡ್ ಬಿ ಆರ್ ಸೆಟ್ ಟು ಬಿ ಈಕ್ವಲ್ಸ್ ಎರಡು ಸೆಟ್ ಈಕ್ವಲ್ ಇದೆ ಅಂದರೆ ಇಫ್ ದೇ ಹ್ಯಾವ್ ಎಕ್ಸಾಕ್ಟ್ಲಿ ಸೇಮ್ ಎಲೆಮೆಂಟ್ಸ್ ಎಲ್ಲಿರುವಂಥ ಎಲೆಮೆಂಟ್ಸೆ ಬಿ ದಲ್ಲಿದ್ದಾಗ ಅಥವಾ ಬಿದಲ್ಲಿರುವಂಥ ಎಲ್ಲ ಎಲೆಮೆಂಟ್ಸು ಎಲ್ಲಿದೆ ಅಂದರೆ ಈ ಎರಡು ಸೆಟ್ ಅನ್ನು ಈಕ್ವಲ್ ಸೆಟ್ ಅಂತ ಬರೀತೀವಿ ಅದನ್ನು ಎ ಈಕ್ವೋ ಟು ಸೆಟ್ ಎ ಈಕ್ವೋ ಟು ಸೆಟ್ ಬಿ ಅಂತ ಎ ಸೆಟ್ ಈ ಸೆಟ್ ಟು ಬಿ ಎ ಸೆಟ್ ಎ ಈ ಸೆಟ್ ಟು ಬಿ ಎ ಸಬ್ಸೆಟ್ ಆಫ್ ಸೆಟ್ ಬಿ ಅಂತ ಹೇಳಿದಾಗ ಎವ್ರಿ ಎಲೆಮೆಂಟ್ ಆಫ್ ಎ ಇಸ್ ಆಲ್ಸೋ ಆನ್ ಎಲೆಮೆಂಟ್ಸ್ ಆಫ್ ಬಿ ಆಗಿರಬೇಕು ಎದಲ್ಲಿರುವಂಥ ಎಲ್ಲ ಎಲೆಮೆಂಟ್ಸು ಬಿದಲ್ಲಿದ್ದಾಗ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ ಅದನ್ನು ಹೇಗೆ ಬರಿತೀವಿ ಎ ಇಸ್ ಸಬ್ಸೆಟ್ ಆಫ್ ಬಿ ಅಂದರೆ ಏನು ಸಪೋಸ್ ಎ ಇಸ್ ಆ್ಯಂಡ್ ಆರ್ಬಿಟ್ರಿ ಯಾವುದೇ ಒಂದು ಎಲೆಮೆಂಟ್ಸು ಎದಲ್ಲಿ ಇದೆ ಅಂತ ಹೇಳಿದರೆ ಆ ಎಲೆಮೆಂಟ್ಸ್ ಬಿದಲ್ಲಿರಬೇಕು ಆಗ ನಾವು ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ ಆಮೇಲೆ ನಾವು ಇಂಟರ್ವಲ್ ಬಗ್ಗೆ ತಿಳ್ಕೊಂಡಿದೀವಿ ಇಂಟರ್ವಲ್ಸ್ ಇವೆಲ್ಲ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗಿರುತ್ತೆ ಆರ್ ಅಂದ್ರೆ ಏನು ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸು ದ ಇಂಟರ್ವಲ್ಸ್ ಆರ್ ಸಬ್ಸೆಟ್ ಆಫ್ ಎ ರಿಯಲ್ ನಂಬರ್ಸು ಇಲ್ಲಿ ನಾಲ್ಕು ಟೈಪ್ ಆಫ್ ಇಂಟರ್ವಲ್ಸ್ ಅನ್ನು ನೋಡ್ತೀವಿ ಇಸ್ ಓಪನ್ ಇಂಟರ್ವಲ್ಸ್ ಎ ಬಿ ಅಂದರೆ ಇಲ್ಲಿರುವಂಥ ಎಲ್ಲ ರಿಯಲ್ ನಂಬರ್ಸು ಎಗಿಂತ ದೊಡ್ಡದು ಬಿಗಿಂತ ಚಿಕ್ಕದಾಗಿರಬೇಕು

ಅಂದರೆ ಇಲ್ಲಿ ಬರುವಂಥ ಎಲ್ಲ ಎಲೆಮೆಂಟ್ಸು ಇನ್ಕ್ಲೂಡಿಂಗ್ ಎ ಮತ್ತು ಬಿ ಸೇರಿಕೊಂಡು ಅದರ ಮಧ್ಯದಲ್ಲಿ ಬರುವಂಥ ಎಲ್ಲ ರಿಯಲ್ ನಂಬರ್ಸಿನ ಸೆಟ್ ಆಗಿರುತ್ತೆ ಹಾಗೆ ಸೆಮಿ ಕ್ಲೋಸ್ಡ್ ಇಂಟರ್ವಲ್ಸ್ ಎ ಬಿ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಎ ಮತ್ತು ಬಿ ಯ ಮಧ್ಯದಲ್ಲಿ ಬರುವಂಥ ಎಲ್ಲ ಎಲೆಮೆಂಟ್ಸು ಹಾಗೆ ಎ ಇನ್ಕ್ಲೂಡ್ ಆಗಿರೋದಿಲ್ಲ ಈ ಸೆಟ್ಟಲ್ಲಿ ಬಟ್ ಬಿ ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ಸೆಮಿ ಓಪನ್ ಇಂಟ್ರವಲ್ಸ್ ಅಂತ ಹೇಳ್ತೀವಿ ಇಲ್ಲಿ ಬರುವಂಥ ಎಲ್ಲ ಎಲೆಮೆಂಟ್ಸ್ ಈ ಸೆಟ್ಟಲ್ಲಿ ಬರುವಂಥ ಎಲ್ಲ ಎಲೆಮೆಂಟ್ಸು ಎ ಮತ್ತು ಬಿ ಯ ಮಧ್ಯದಲ್ಲಿರುತ್ತೆ ಈ ಸೆಟ್ಟಲ್ಲಿ ಬಿ ಇನ್ಕ್ಲೂಡ್ ಆಗಿರೋದಿಲ್ಲ ಬಿಗಿಂತ ಚಿಕ್ಕದು ಬಟ್ ಎ ಅನ್ನು ಸೇರಿಸ್ಕೊಂಡು ಎಗಿಂತ ದೊಡ್ಡದಾಗಿರುತ್ತೆ ಎ ಇಸ್ ಇನ್ಕ್ಲೂಡ್ ಆಗಿರುತ್ತೆ ಇದು ನಾಲ್ಕು ಟೈಪ್ ಆಫ್ ಫೋರ್ ಟೈಪ್ಸ್ ಆಫ್ ಇಂಟ್ರವಲ್ಸ್ ಅಂತ ಹೇಳ್ತೀವಿ ಇವೆಲ್ಲ ಇಂಟ್ರವಲ್ಲು ಸಬ್ಸೆಟ್ ಆಫ್ ರಿಯಲ್ ನಂಬರ್ಸು ಹಾಗೆ ಆಲ್ ದೀಸ್ ಫೋರ್ ಇಂಟ್ರವಲ್ಸ್ ಆರ್ ಇನ್ಫ್ಯಾನೆಟ್ ಸೆಟ್ ಆಗಿರುತ್ತೆ ನೆಕ್ಸ್ಟ್ ದ ಪವರ್ ಸೆಟ್ ಅಂತ ಹೇಳ್ತೀವಿ ಪವರ್ ಸೆಟ್ ಆಫ್ ಎ ಸೆಟ್ ಎ ಅಂದರೆ ಏನು ಇಟ್ ಇಸ್ ಎ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ ಆಫ್ ಎ ಎದಲ್ಲಿ ಎಷ್ಟೆಲ್ಲ ನಾವು ಸಬ್ಸೆಟ್ಟನ್ನು ಬರಿತೀವಿ ಆ ಎಲ್ಲ ಸಬ್ಸೆಟ್ಟನ್ನು ಸೆಟ್ ಒಳಗಡೆ ಬರೆದ್ರೆ ಇದನ್ನು ಪವರ್ ಸೆಟ್ ಆಫ್ ಎ ಅಂತ ಹೇಳ್ತೀವಿ ಅದನ್ನು ನೊಟೇಷನ್ಸ್ ಹೇಗೆ ಬರಿತೀವಿ ಪಿ ಆಫ್ ಎ ದ ನೆಕ್ಸ್ಟು ದ ಆಪ್ರೇಷನ್ ಆಫ್ ಸೆಟ್ಟಲ್ಲಿ ಮೂರು ಆಪ್ರೇಷನ್ಸ್ ನಾವು ಆಲ್ರೆಡಿ ಕಲ್ತಿದ್ದೀವಿ

ಯಾವುದಾದ್ರೂ ಒಂದು ಎಲೆಮೆಂಟ್ಸಲ್ಲಿ ಇದ್ದರೂ ಸಾಕು ಇಲ್ಲಿ ಬರುವಂತ ಒಂದು ಸೆಟ್ ಇಲ್ಲಿ ಬರುವಂಥ ಎಲ್ಲ ಎಲೆಮೆಂಟ್ಸು ಅಥವಾ ಎ ಯೂನಿಯನ್ನಲ್ಲಿ ಬರುವಂಥ ಎಲ್ಲ ಎಲೆಮೆಂಟ್ಸು ಅಟ್ಲೀಸ್ಟ್ ಒನ್ ಆಫ್ ದೀಸ್ ಟು ಸೆಟ್ಸ್ ಅಲ್ಲಿ ಇರಬೇಕು ಐದರ ಎಲ್ಲಾದರೂ ಇರಬೇಕು ಅಥವಾ ಬಿ ಅಥವಾ ಬೋತ್ ಎ ಮತ್ತು ಬಿ ಯಲ್ಲಿ ಇರ್ಬೋದು ಇದನ್ನೇ ಯೂನಿಯನ್ ಆಫ್ ಟು ಸೆಟ್ಸ್ ಅಂತ ಹೇಳ್ತೀವಿ ಹಾಗೆ ಇಂಟರ್ಸೆಕ್ಷನ್ ಆಫ್ ಟು ಸೆಟ್ಸ್ ಅಂತ ಹೇಳಿದಾಗ ಇಂಟರ್ಸೆಕ್ಷನ್ಸ್ ಗೊತ್ತಿದೆ ಎ ಮತ್ತು ಬಿ ಅನ್ನೋದು ಟು ಸೆಟ್ಸ್ ಆಗಿದ್ರೆ ಎ ಇಂಟರ್ಸೆಕ್ಷನ್ಸ್ ಬಿ ಅಂತ ಹೇಳ್ತೀವಿ ಇಲ್ಲಿ ಬರುವಂಥ ಎಲ್ಲ ಎಲೆಮೆಂಟ್ಸ್ ಇಟ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಇಟ್ ಬಿಲಾಂಗ್ಸ್ ಟು ಬಿ ಎಲ್ಲೂ ಇರಬೇಕು ಮತ್ತು ಬಿ ಎಲ್ಲೂ ಇರಬೇಕು ಅಂದರೆ ಇಟ್ ಇಸ್ ದ ಕಾಮನ್ ಎಲೆಮೆಂಟ್ಸ್ ಆಫ್ ಎ ಆ್ಯಂಡ್ ಬಿ ಆಗಿರುತ್ತೆ ಇದು ಅಟ್ ಲೀಸ್ಟ್ ಒನ್ ಆಫ್ ದಿ ಟು ಸೆಟ್ಸಲ್ಲಿರುತ್ತೆ ಮೂರನೇದು ದ ಡಿಫ್ರೆನ್ಸ್ ಅನ್ನೋದು ಬರುತ್ತೆ ಇದು ಸೆಟ್ಟಿನ ಬೈನರಿ ಆಪ್ರೇಷನ್ನು ಯೂನಿಯನ್ನು ಇಂಟರ್ಸೆಕ್ಷನ್ ಹಾಗೆ ಡಿಫ್ರೆನ್ಸ್ ಆಫ್ ಟು ಸೆಟ್ಸ್ ಎ ಮತ್ತು ಬಿ ಅನ್ನುವಂಥ ಟು ಸೆಟ್ಸ್ ಇದ್ದರೆ ಇದೇ ಆರ್ಡ್ರಲ್ಲಿ ಎ ಅನ್ನೋದು ಫಸ್ಟು ಆ್ಯಂಡ್ ಬಿ ಅನ್ನೋದು ಸೆಕೆಂಡ್ ಸೆಟ್ ಆಗಿರುತ್ತೆ ಎ ಮೈನಸ್ ಬಿ ಅನ್ನುವಂಥ ಡಿಫ್ರೆನ್ಸ್ ಆಫ್ ದ ಟೂ ಸೆಟ್ಸ್ ಬರಿತೀವಿ ಎ ಮೈನಸ್ ಬಿ ಈ ಆರ್ಡ್ರಲ್ಲಿ ಬರೆದಾಗ ಈ ಸೆಟ್ಟಲ್ಲಿ ಬರುವಂಥ ಎಲ್ಲ ಎಲೆಮೆಂಟ್ಸು ಎ ದ ಎಲೆಮೆಂಟ್ಸ್ ಆಗಿರುತ್ತೆ ಬಟ್ ಆ ಎಲೆಮೆಂಟ್ಸು ಬಿ ಅಲ್ಲಿ ಇರಬಾರ್ದು

ಇನ್ ಅವರ್ ಡಿಸ್ಕಷನ್ಸ್ ಆಲ್ ಸೆಟ್ಸ್ ಆರ್ ಸಬ್ಸೆಟ್ ಆಫ್ ಎ ಸಿಂಗಲ್ ಸೆಟ್ ಆಗಿರಬೇಕು ಎಲ್ಲ ಸೆಟ್ಸು ಒಂದೇ ಸೆಟ್ಟಿಗೆ ಸಬ್ಸೆಟ್ ಆಗಿದ್ದರೆ ಆ ದೊಡ್ಡ ಸೆಟ್ಟನ್ನೇ ನಾವು ಯೂನಿವರ್ಸಲ್ ಸೆಟ್ ಅಂತ ಹೇಳ್ತೀವಿ ಇಟ್ಸ್ ಕ್ಲಿಯರ್ ನಮ್ಮ ಕಾಲೇಜ್ ಅನ್ನೋದು ಯೂನಿವರ್ಸಲ್ ಸೆಟ್ ಆದರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಇವೆಲ್ಲ ಸಬ್ಸೆಟ್ ಆಫ್ ಯು ಆಗಿರುತ್ತೆ ಇಲ್ಲಿ ಕಾಲೇಜ್ ಇಸ್ ದಿ ಯೂನಿವರ್ಸಲ್ ಸೆಟ್ಟು ಹಾಗೆ ನಾವು ಏನು ತೊಗೊಳ್ತೀವಿ ಎಲ್ಲ ಸೆಟ್ಟು ಒಂದು ಸೆಟ್ಟಿಗೆ ಸಬ್ಸೆಟ್ ಆಗಿರುತ್ತೆ ಅದು ದೊಡ್ಡ ಸೆಟ್ಟನ್ನು ಯೂನಿವರ್ಸಲ್ ಸೆಟ್ ಅಂತ ಹೇಳ್ತೀವಿ ಎ ಇಸ್ ಎ ಸಬ್ಸೆಟ್ ಆಫ್ ಯು ಆಗಿರುತ್ತೆ ಎ ಅನ್ನೋದು ಯೂನಿವರ್ಸಲ್ ಸೆಟ್ಟಿನ ಒಂದು ಮೆಂಬರ್ಸ್ ಆಗಿರುತ್ತೆ ಆಗ ದ ಸೆಟ್ ಆಫ್ ಆಲ್ ಎಲೆಮೆಂಟ್ಸು ಅದು ಯೂನಿವರ್ಸಲ್ ಸೆಟ್ಟಲ್ಲಿರುವಂಥ ಎಲೆಮೆಂಟ್ಸ್ ಆಗಿರಬೇಕು ಬಟ್ ಆ ಎಲ್ ಎಲೆಮೆಂಟ್ಸು ಎಯಲ್ಲಿ ಇರಬಾರ್ದು ಇದನ್ನು ಕಾಂಪ್ಲಿಮೆಂಟ್ ಆಫ್ ಸೆಟ್ ಎ ಅಂತ ಹೇಳ್ತೀವಿ Complement of A and Theorem: The elements belongs to the universal set, but not belongs to the set A. Adhuna A complement A dash A to the power C and the is is a complement of the set A. You important basic operations in sets ali. The next two: If A and B are any two sets, ಕಾರ್ಡಿನಲ್ ನಂಬರ್ಸ್ ತೇರಮ್ ಅಂತಲೇ ಹೇಳ್ತೀವಿ ಹಾಗೆ ಫಸ್ಟಿಗೆ ಡಿಮೋಸ್ ತೇರಮ್ಸ್ ಗೊತ್ತಿರಬೇಕು ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ಸೆಟ್ಸ್ ಇದ್ದಾಗ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಯಾವಾಗಲೂ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ಸ್ ಬಿ ಕಾಂಪ್ಲಿಮೆಂಟ್ ಆಗಿರುತ್ತೆ ಹಾಗೆ ಎ ಇಂಟರ್ಸೆಕ್ಷನ್ಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂದರೆ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಆಗಿರುತ್ತೆ ನೆಕ್ಸ್ಟ್ ಎ ಆ್ಯಂಡ್ ಬಿ ಆರ್ ಫೈನಟ್ ಸೆಟ್ ಇದ್ದಾಗ ಆ್ಯಂಡ್ ಎ ಸೆಕ್ಷನ್ಸ್ ಬಿ ಅನ್ನೋದು ನಲ್ ಸೆಟ್ಟು ಯಾವುದೇ ಕಾಮನ್ ಎಲೆಮೆಂಟ್ಸ್ ಇಲ್ಲಾದರೆ ಈ ನಲ್ ಸೆಟ್ ಇದ್ದರೆ ಇದನ್ನ ಡಿಸ್ಜಾಯಿಂಟ್ ಸೆಟ್ ಅಂತಲೂ ಕರಿತೀವಿ ಗೊತ್ತಿರಬೇಕು ಎ ಸೆಕ್ಷನ್ಸ್ ಬಿ ಇಸ್ ನಲ್ ಸೆಟ್ ಆದರೆ ಇದ್ರ ಎರಡಕ್ಕೂ ಯಾವುದೇ ಕಾಮನ್ ಎಲೆಮೆಂಟ್ಸ್ ಇಲ್ಲ ಅಂದರೆ ಟು ಸೆಟ್ಸ್ ಆರ್ ಸೆಟ್ ಟು ಬಿ ಎ ಡಿಸ್ಜಾಯಿಂಟ್ ಸೆಟ್ ಜಾಯಿನ್ ಇಲ್ಲದೆ ಇರೋದು ಈಸ್ ಡಿಫ್ರೆಂಟ್ ಸೆಟ್ ಆಗಿರುತ್ತೆ ದೆನ್ ನಾವು ಕಾರ್ಡಿನಲ್ ನಂಬರ್ ತೆರಮ್ಮನ್ನು ಹೇಳೋದಿದ್ರೆ

important results. so the next a b c another three sets Idre the number of elements of a union b union c another number of elements of a plus number of elements of b plus number of elements of c minus number of elements of a intersections b minus number of elements of b intersections c minus number of elements of a intersection c ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಇಂಟರ್ಸೆಕ್ಷನ್ಸ್ ಬಿ ಇಂಟರ್ಸೆಕ್ಷನ್ಸ್ ಸಿ ಆಗಿರುತ್ತೆ ಇವಿಷ್ಟು ಸೆಟ್ತೇರಿಯಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸು ದ ನೆಕ್ಸ್ಟ್ ರಿಲೇಷನ್ಸಿಗೆ ಹೋದಾಗ ನಾವು ರಿಲೇಷನ್ನಲ್ಲೂ ಕಲ್ತಿದ್ದೀವಿ ದ ಫಸ್ಟ್ ಒನಿಗೆ ಆರ್ಡರ್ ಫೇರ್ ಅಂತ ಆರ್ಡರ್ ಫೇರ್ ಅಂದರೆ ಏನು ಫೇರ್ ಅಂದರೆ ಟೂ ಎಲೆಮೆಂಟ್ಸು ಎರಡು ಎಲೆಮೆಂಟ್ಸು ಎ ಮತ್ತು ಬಿ ಅನ್ನು ತಗೊಂಡ್ರೆ ಆರ್ಡರ್ ಫೇರ್ ಎ ಬಿ ಅಂತ ಹೇಳಿದಾಗ ಇದು ಓಪನ್ ಬ್ರೆಕೆಟ್ ಒಳಗಡೆ ಎ ಬಿ ಬರೆದು ಸಪ್ರೇಟೆಡ್ ಬೈ ಕಾಮ ಮಾಡ್ತೀವಿ ಇದನ್ನು ಆರ್ಡರ್ ಫೇರ್ ಎ ಬಿ ಅಂತ ಹೇಳ್ತೀವಿ ಇಲ್ಲಿ ಆರ್ಡರ್ ಈ ಎರಡು ಎಲೆಮೆಂಟ್ಸ್ ಒಂದು ಡೆಫಿನಿಟ್ ಆದಂಥ ಆರ್ಡ್ರಲ್ಲೇ ಬರೆದಿರ್ತೀವಿ ಅದೇನಂದರೆ ಎ ಅನ್ನೋದು ಫಸ್ಟ್ ಎಲೆಮೆಂಟ್ಸ್ ಫಸ್ಟಿಗೆ ಬರೀಬೇಕು ಬಿ ಅನ್ನೋದು ಸೆಕೆಂಡ್ ಎಲೆಮೆಂಟ್ ಅಂದರೆ ಸೆಕೆಂಡಾಗಿ ಬರೀತೀವಿ ದೆನ್ ಯು ಸೇ ದ್ಯಾಟ್ ಇದನ್ನು ಆರ್ಡರ್ ಫೇರ್ ಎ ಬಿ ಅಂತೀವಿ ಅಂದರೆ ಏನು ಆರ್ಡರ್ ಫೇರ್ ಮೀನ್ಸ್ ಫೇರ್ ಆಫ್ ಎಲೆಮೆಂಟ್ಸು ಎರಡು ಎಲಿಮೆಂಟ್ಸನ್ನು ತಗೊಳ್ತೀವಿ ಗ್ರೂಪ್ ಮಾಡ್ತೀವಿ ಟುಗೆದರ್ ಎರಡನ್ನು ಒಟ್ಟಿಗೆ ತಗೊಂಡು ಗ್ರೂಪ್ ಮಾಡಿ ಬರೆಯುವಂಥ ಆರ್ಡ್ರಲ್ಲಿ ಬರೆಯುವಂಥ ಮೆಥಡಿಗೆ ಆರ್ಡರ್ ಫೇರ್ ಎ ಬಿ ಅಂತ ಹೇಳ್ತೀವಿ ಹಾಗೆ ಆರ್ಡರ್ ಫೇರ್ನಲ್ಲಿ ಒಂದು ರಿಸಲ್ಟ್ಸ್ ಗೊತ್ತಿದೆ ನಮಗೆ ದ ಟು ಆರ್ಡರ್ ಫೇರ್ ಎ ಕಾಮ ಬಿ ಈಸ್ ಈಕ್ವಲ್ ಟು ಆರ್ಡರ್ ಫೇರ್ ಸಿ ಕಾಮ ಡಿ ಈ ಎರಡು ಆರ್ಡರ್ ಫೇರ್ ಈಕ್ವಲ್ ಇದ್ದರೆ ಇದು ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನ್ಸು ಹೀಗಿದ್ದಾಗ ಹೀಗೆ ಹೀಗಿದ್ದಾಗ ಈಗ ಬರೀಬಹುದು ಅಂತ ದ ಫಸ್ಟ್ ಎಲೆಮೆಂಟ್ಸು ಫಸ್ಟ್ ಆರ್ಡರ್ ಫೇರಿಂದು ಈಕ್ವೋ ಟು ಫಸ್ಟ್ ಎಲೆಮೆಂಟ್ ಸೆಕೆಂಡ್ ಆರ್ಡರ್ ಫೇರ್ದೆ ಆಗಿರಬೇಕು ಹಾಗೆ ಸೆಕೆಂಡ್ ಎಲೆಮೆಂಟ್ಸ್ ಆಫ್ ದ ಫಸ್ಟ್ ಆರ್ಡರ್ ಫೇರ್ ಈಕ್ವೋ ಟು ಸೆಕೆಂಡ್ ಎಲೆಮೆಂಟ್ಸ್ ಆಫ್ ದ ಸೆಕೆಂಡ್ ಆರ್ಡರ್ ಫೇರು ಈ ಕಂಡೀಷನ್ ಸೆಟಿಸ್ಫೈ ಆದರೆ ದ ಆರ್ಡರ್ ಫೇರ್ ಎ ಬಿ ಈಕ್ವೋ ಟು ಆರ್ಡರ್ ಫೇರ್ ಸಿ ಡಿ ಅಂತ ಹೇಳ್ತೀವಿ ಅಂದರೆ ಎ ಈಕ್ವೋ ಟು ಸಿ ಇರಬೇಕು ಬಿ ಈಕ್ವೋ ಟು ಡಿ ಇರಬೇಕು ದ ನೆಕ್ಸ್ಟ್ ಕಾರ್ಟಿಷನ್ಸ್ ಪ್ರೊಡೆಕ್ಟ್ ಆಫ್ ಟು ಸೆಟ್ಸ್ ಅಂತ ಹೇಳ್ತೀವಿ ದ ಕಾರ್ಟಿಷನ್ಸ್ ಪ್ರೊಡಕ್ಟ್ ಆಫ್ ಟು ನಾನ್ ಎಮ್ ಟಿ ಸೆಟ್ ಎ ಮತ್ತು ಬಿ ಅನ್ನೋದು ನಾನ್ ಎಮ್ ಟಿ ನಾನ್ ಎಮ್ ಟಿ ಎಮ್ ಟಿ ಮೀನ್ಸ್ ನಲ್ ಸೆಟ್ಟು ಯಾವುದೇ ಎಲೆಮೆಂಟ್ಸ್ ಇಲ್ಲ ಅಂತ ಇದು ನಾನ್ ಎಮ್ ಟಿ ಅಂದರೆ ಪ್ರತಿಯೊಂದು ಸೆಟ್ಟಲ್ಲೂ ಅಟ್ಲೀಸ್ಟ್ ಒಂದಾದರೂ ಎಲೆಮೆಂಟ್ಸ್ ಇರಲೇಬೇಕು ಅಂತ ಈಸ್ ದ ಸೆಟ್ ಆಫ್ ಆಲ್ ಆರ್ಡರ್ ಫೇರ್ ಆಫ್ ಎಲೆಮೆಂಟ್ಸ್ ಫ್ರಾಮ್ ಎ ಟು ಬಿ and it is denoted by a cross b and the cartesian product of two non-empty set a and b a cross b and the set of all order pharaoh, a belongs to the set a and b belongs to the set b ನಾವು ಇಲ್ಲಿ ಬರೀಬಹುದು ಎಷ್ಟೆಲ್ಲ ಸಾಧ್ಯ ಆಗುತ್ತೆ ಅಷ್ಟೇ ಎಲಿಮೆಂಟ್ಸನ್ನು ಬರಿತೀವಿ ಅಂದರೆ ಆರ್ಡರ್ ಫೇರು ಎ ಎ ಎಯಲ್ಲಿರಬೇಕು ಫಸ್ಟ್ ಎಲಿಮೆಂಟ್ಸ್ ಯಾವಾಗಲೂ ಫಸ್ಟ್ ಸೆಟ್ ಎ ಇರಬೇಕು ಸೆಕೆಂಡ್ ಎಲಿಮೆಂಟ್ಸ್ ಬಿ ಅನ್ನೋದು ಸೆಕೆಂಡ್ ಸೆಟ್ ಯಾವುದು ಇಲ್ಲಿ ಬಿ ಬಿ ಇರಬೇಕು ಇದನ್ನು ಕಾರ್ಟಿಷನ್ಸ್ ಪ್ರೊಡಕ್ಟ್ ಆಫ್ ಎ ಟು ಬಿ ಅಂತ ಹೇಳ್ತೀವಿ ಹಾಗೆ ಬಿ ಕ್ರಾಸ್ ಎ ಅಂತ ಹೇಳಿದಾಗ ಬಿ ಕ್ರಾಸ್ ಎ ಅಂತ ಹೇಳಿದರೆ ಆರ್ಡರ್ ಫೇರ್ ಎ ಬಿನೇ ಆಗಿರುತ್ತೆ ಬಟ್ ಇಲ್ಲಿ ಫಸ್ಟ್ ಎಲೆಮೆಂಟ್ಸ್ ಎ ಏನಿದೆ ಸೆಟ್ ಫಸ್ಟ್ ಸೆಟ್ಟು ಬಿಯಲ್ಲಿ ಬರಬೇಕು ಆ್ಯಂಡ್ ಸೆಕೆಂಡ್ ಎಲೆಮೆಂಟ್ಸ್ ಬಿ ಏನಿದೆ ಸೆಕೆಂಡ್ ಸೆಟ್ ಎ ಎಲ್ಲಿರಬೇಕು ಇದು ಆರ್ಡ್ರಲ್ಲೇ ಇರಬೇಕು ಎ ಕ್ರಾಸ್ ಬಿ ಫಸ್ಟ್ ಎಲೆಮೆಂಟ್ಸ್ ಎಲ್ಲಿರುತ್ತೆ ಸೆಕೆಂಡ್ ಎಲೆಮೆಂಟ್ಸ್ ಬಿ ಎಲ್ಲಿರುತ್ತೆ ಪ್ರತಿಯೊಂದು ಆರ್ಡರ್ ಫೇರ್ ಇಂದು ಹಾಗೆ ಬಿ ಕ್ರಾಸ್ ಎ ಅಂತ ಹೇಳಿದರೆ ಫಸ್ಟ್ ಎಲೆಮೆಂಟ್ಸ್ ಬಿ ಅಲ್ಲಿರುತ್ತೆ ಸೆಕೆಂಡ್ ಎಲೆಮೆಂಟ್ಸು ಎಯಲ್ಲಿರುತ್ತೆ ಆ್ಯಂಡ್ ಇನ್ ಪರ್ಟಿಕ್ಯುಲರ್ಲಾಗಿ ಎ ಕ್ರಾಸ್ ಎ ಅಂತ ಹೇಳಿದರೆ ಇಲ್ಲಿ ಬಿ ಈಸ್ ಈಕ್ವಲ್ ಟು ಎ ಅಂತ ಹೇಳಿದರೆ ಈ ಎರಡೂ ಎಲೆಮೆಂಟ್ಸು ಎ ಕಾಮ ಬಿ ಇರ್ಬೋದು ಎಕ್ಸ್ ಕಾಮ ವೈ ಅಂತ ಬರೀಬೋದು ಇದು ಎಯಲ್ಲೇ ಇರಬೇಕು ಎಷ್ಟೆಲ್ಲ ಆರ್ಡರ್ ಫೇರು ಬರಿಲಿಕ್ಕೆ ಸಾಧ್ಯ ಆಗುತ್ತೆ ಈ ಸೆಟ್ಟನ್ನೇ ಕಾರ್ಟೇಷನ್ಸ್ ಪ್ರಾಡಕ್ಟ್ ಆಫ್ ಎ ಟು ಬಿ ಅಥವಾ ಎ ಟು ಎ ಅಂತ ಹೇಳ್ತೀವಿ ಇದು ಕಾರ್ಟೇಷನ್ಸ್ ಪ್ರಾಡಕ್ಟು ದ ನೆಕ್ಸ್ಟ್ ಕೆಲವು ರಿಸಲ್ಟ್ಸ್ ಗೊತ್ತಿರಬೇಕು ಎ ಅಥವಾ ಬಿ ಈಸ್ ಎಮ್ ಟಿ ಸೆಟ್ ಆದಾಗ ದ ಕಾರ್ಟಿಷನ್ಸ್ ಪ್ರಾಡಕ್ಟ್ ಯಾವಾಗಲೂ ಎಮ್ ಟಿ ಆಗಿರುತ್ತೆ ಅಂದರೆ ಅಟ್ಲೀಸ್ಟ್ ಒನ್ ಸೆಟ್ ಈಸ್ ಎಮ್ ಟಿ ಇದ್ದರೆ ದ ಕಾರ್ಟಿಷನ್ಸ್ ಪ್ರಾಡಕ್ಟಲ್ಲಿ ಯಾವುದೇ ಎಲೆಮೆಂಟ್ಸ್ ಬರೋದಿಲ್ಲ ಇಟ್ ಈಸ್ ಎಮ್ ಟಿ ಹಾಗೆ ನಂಬರ್ ಆಫ್ ಎಲೆಮೆಂಟ್ಸ್ ಆಫ್ ಎ ಯಲ್ಲಿ ಎಮ್ ಇದೆ ಅನ್ ಆ್ಯಂಡ್ ನಂಬರ್ ಆಫ್ ಎಲೆಮೆಂಟ್ಸ್ ಆಫ್ ಬಿ ಎಲ್ಲಿ ಎನ್ ಇದ್ದಾಗ ದ ಟೋಟಲ್ ಎಲೆಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಯಲ್ಲಿ ಎಮ್ ಇನ್ ಟು ಎನ್ ಎಲೆಮೆಂಟ್ಸ್ ಬರುತ್ತೆ ದ ತರ್ಡ್ ಒನ್ ಈಸ್ ದ ನಂಬರ್ ಆಫ್ ಎಲೆಮೆಂಟ್ಸ್ ಆಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಎಮ್ ಅಂತೇಳಿದರೆ ಈ ಎ ಕ್ರಾಸ್ ಬಿ ಗೆ ಬರೆಯುವಂಥ ಸಬ್ಸೆಟ್ಟು ದ ನಂಬರ್ ಆಫ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಇಸ್ ಆಲ್ವೇಸ್ ಟೂ ಟು ದಿ ಪವರ್ ಎಮ್ ಆಗಿರುತ್ತೆ ದ ಫೋರ್ತ್ ಒನ್ ಎ ಕ್ರಾಸ್ ಬಿ ನೀಡ್ ನಾಟ್ ಬಿ ಈಕ್ವಲ್ ಟು ಬಿ ಕ್ರಾಸ್ ಎ ಅಂದರೆ ಕಮಿಟಿಟಿವ್ ಪ್ರಾಪರ್ಟಿ ಎಕ್ಸಿಸ್ಟ್ ಆಗಲ್ಲ ಇಲ್ಲಿ ಅಂತ ಇದನ್ನು ನಾವು ಲಾಸ್ಟ್ ಏನ್ ತಿಳಿದೀವಿ ದ ನೆಕ್ಸ್ಟ್ ಎ ಬಿ ಸಿ ಆರ್ ಎನಿ ತ್ರೀ ನಾನ್ ಎಮ್ ಟಿ ಸೆಟ್ ಆದಾಗ ದ ಕ್ರಾಸ್ ಪ್ರೊಡಕ್ಟು ಅಥವಾ ಕಾಂಟಿಷನ್ಸ್ ಪ್ರೊಡಕ್ಟ್ ಆಫ್ ಎ ಬಿ ಸಿ ಅನ್ನು ನೊಟೇಷನ್ಸ್ ಹೇಗೆ ಬರೀತೀವಿ ಎ ಕ್ರಾಸ್ ಬಿ ಕ್ರಾಸ್ ಸಿ ಓದೋದು ಕ್ರಾಸ್ ಅಂತ ಓದಬೇಕು ಎ ಕ್ರಾಸ್ ಬಿ ಕ್ರಾಸ್ ಸಿ ಇಲ್ಲಿ ಬರುವಂಥ ಎಲ್ಲ ಎಲೆಮೆಂಟ್ಸು ಆರ್ಡರ್ ಟ್ರಿಪ್ಲೆಟ್ ಅಂತ ಹೇಳ್ತೀವಿ ಆರ್ಡ್ರಲ್ಲೇ ಬರೀಬೇಕು ಆದರೆ ಮೂರು ಎಲಿಮೆಂಟ್ಸ್ ಇರುತ್ತೆ ಎ ಕಾಮ ಬಿ ಕಾಮ ಸಿ ಇಲ್ಲಿ ಕಂಡೀಷನ್ಸ್ ಏನು ಫಸ್ಟ್ ಎಲಿಮೆಂಟ್ಸ್ ಎ ಫಸ್ಟ್ ಸೆಟ್ ಎದಲ್ಲಿರಬೇಕು ಸೆಕೆಂಡ್ ಎಲಿಮೆಂಟ್ಸ್ ಬಿ ಸೆಕೆಂಡ್ ಸೆಟ್ ಬಿ ಇರಬೇಕು ಥರ್ಡ್ ಎಲೆಮೆಂಟ್ ಸಿ ತರ್ಡ್ ಸೆಟ್ ಸಿಯಲ್ಲಿ ಇರಬೇಕು ಇದನ್ನು ಆರ್ಡರ್ ಟ್ರಿಪ್ಲೆಟ್ ಎ ಬಿ ಸಿ ಅಂತ ಹೇಳ್ತೀವಿ ಇಲ್ಲಿ ಬರುವಂಥ ಎಲ್ಲ ಎಲೆಮೆಂಟ್ಸ್ ಆರ್ಡರ್ ಟ್ರಿಪ್ಲೆಟ್ ಫಾರ್ಮ್ನಲ್ಲಿರುತ್ತೆ ಈ ಫಸ್ಟ್ ಎಲೆಮೆಂಟ್ಸ್ ಫಸ್ಟ್ ಸೆಟ್ಟಲ್ಲಿ ಬಿ ಅನ್ನುವಂಥ ಸೆಕೆಂಡ್ ಎಲೆಮೆಂಟ್ಸ್ ಸೆಕೆಂಡ್ ಸೆಟ್ ಬಿದಲ್ಲಿ ಸಿ ಅನ್ನುವಂಥ ತರ್ಡ್ ಎಲೆಮೆಂಟ್ಸ್ ಥರ್ಡ್ ಸೆಟ್ ಸಿದಲ್ಲೇ ಇರಬೇಕಾಗತ್ತೆ ನೆಕ್ಸ್ಟ್ ನಾವು ರಿಲೇಷನ್ ಅಂತ ಕಲ್ತಿದ್ದೀವಿ ವಾಟ್ ಈಸ್ ರಿಲೇಷನ್ ಅಂತ ಹೇಳಿದರೆ ಎ ಆ್ಯಂಡ್ ಬಿ ಆರ್ ಎನಿ ಟು ನಾನ್ ಎಮ್ ಟಿ ಸೆಟ್ ಇದ್ದಾಗ ನಾವು ಆರ್ ಆ ರೀಸೆ ರಿಲೇಷನ್ಸ್ ಇನ್ ಫ್ರಾಮ್ ಎ ಟು ಬಿ ಅಂತ ಹೇಳ್ಬೋದು ಎ ಇನ್ ಟು ಬಿ ಅಂತ ಹೇಳ್ತೀವಿ ಆಗ ಆರ್ ಆ ರೀಸೆ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆಗಿರಬೇಕು ಅಂದರೆ ಏನು ಎ ಆ್ಯಂಡ್ ಬಿ ಆರ್ ನಾನ್ ಎಮ್ ಟಿ ಸೆಟ್ಟು ಎ ಕ್ರಾಸ್ ಬಿ ಅಂದರೆ ಕಾರ್ಟಿಷನ್ಸ್ ಪ್ರಾಡಕ್ಟ್ ಫ್ರಾಮ್ ಎ ಟು ಬಿ ಅಂತೀವಿ ಈ ಎ ಟು ಬಿಯಲ್ಲಿ ಎಷ್ಟು ಎಲೆಮೆಂಟ್ಸ್ ಇದೆ ಗೊತ್ತಿದೆ ಎ ಎಯಲ್ಲಿ ಎಮ್ ಎಲೆಮೆಂಟ್ಸು ಬಿ ಯಲ್ಲಿ ಎನ್ ಎಲೆಮೆಂಟ್ಸ್ ಇದ್ದರೆ ಎ ಕ್ರಾಸ್ ಬಿ ಯಲ್ಲಿ ಎಮ್ ಇನ್ ಟು ಎನ್ ಎಲೆಮೆಂಟ್ಸ್ ಇರುತ್ತೆ ಈ ಎಮ್ ಇಂಟು ಎನ್ ಎಲೆಮೆಂಟ್ಸಿಗೆ ಎಷ್ಟು ಸಬ್ಸೆಟ್ಟನ್ನು ಬರಿಬೋದು ಟು ಟು ದಿ ಪವರ್ ಎಮ್ ಇಂಟು ಎನ್ ಸಬ್ಸೆಟ್ಟನ್ನು ಬರಿತೀವಿ ಪ್ರತಿಯೊಂದು ಸಬ್ಸೆಟ್ಟು ಈಸ್ ಕಾಲ್ಡ್ ದ ರಿಲೇಷನ್ಸ್ ಫ್ರಾಮ್ ಎ ಟು ಬಿ ಅಂತ ಕರಿತೀವಿ ಅಂದರೆ ಆರ್ ಈಸ್ ಎ ಸಬ್ ಸೆಟ್ ಆಫ್ ಆಲ್ ಎಲೆಮೆಂಟ್ಸ್ ಎ ಕಾಮ ಬಿ ಸಚ್ ದ್ಯಾಟ್ ಎ ಬಿ ಎ ಕ್ರಾಸ್ ಬಿಯಲ್ಲಿ ಇರಲೇಬೇಕು ಅಂದರೆ ಈ ಆರ್ ಅನ್ನೋದು ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಯಾವುದೆಲ್ಲ ಸಬ್ಸೆಟ್ಟನ್ನು ಎ ಕ್ರಾಸ್ ಬಿಗೆ ಗೆ ಬರಿಬೋದು ಪ್ರತಿಯೊಂದು ಸಬ್ಸೆಟ್ಟನ್ನು ರಿಲೇಷನ್ಸ್ ಫ್ರಾಮ್ ಎ ಟು ಬಿ ಅಂತ ಹೇಳ್ತೀವಿ ಎ ಮತ್ತು ಬಿ ಅನ್ನೋದು ಎರಡು ಫ್ಯಾಮಿಲಿ ಆದಾಗ ಫ್ಯಾಮಿಲಿಯಲ್ಲಿ ಮೆಂಬರಲ್ಲಿ ನಾವು ಗ್ರೂಪ್ ಮಾಡಿದರೆ ಅವರಿಗಿರುವಂಥ ರಿಲೇಷನ್ಸನ್ನು ಹೇಳ್ತೀವಿ ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಗೆ ಇದನ್ನೇ ನಾವು ರಿಲೇಷನ್ಸ್ ಫ್ರಾಮ್ ಎ ಟು ಬಿ ಅಂತ ಕರಿತೀವಿ ಹಾಗೆ ಬಿ ಈಕ್ವಲ್ ಟು ಎ ಇದ್ದಾಗ ಸಪೋಸ್ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಆಗಿದ್ದರೆ ದೆನ್ ಆರನ್ನು ರಿಲೇಷನ್ಸ್ ಆನ್ ಎ ಅಂತ ಹೇಳ್ತೀವಿ ಇದನ್ನು ಅಷ್ಟೇ ನಾವು ಲಾಸ್ಟ್ ಇಯರ್ ಕಲ್ತಿದ್ದೀವಿ ದ ನೆಕ್ಸ್ಟು ಡೊಮೇನ್ ಆ್ಯಂಡ್ ರೇಂಜ್ ಆಫ್ ದ ರಿಲೇಷನ್ನು ಇಫ್ ಆರ್ ಈಸ್ ಎ ರಿಲೇಶನ್ಸ್ ಫ್ರಾಮ್ ಎ ಟು ಬಿ ಅಂತ ಹೇಳಿದರೆ ಆರ್ ಈ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆಗಿರುತ್ತೆ ದೆನ್ ದ ಡೊಮೇನ್ ಆ್ಯಂಡ್ ರೇಂಜ್ ಆಫ್ ದ ರಿಲೇಷನ್ಸು ಏನು ಹೇಳುತ್ತೆ ಡೊಮೇನ್ ಅಂದರೆ ಈ ಆರ್ ಈ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆರ್ ಇಸ್ ಎ ರಿಲೇಷನ್ಸ್ ಫ್ರಾಮ್ ಎ ಟು ಬಿ ಅಂತೀವಿ ಈ ಆರಲ್ಲಿ ಎ ಕಾಮ ಬಿ ಅನ್ನುವಂಥ ಫಾರ್ಮೇಟ್ನಲ್ಲಿ ಕೆಲವು ಆರ್ಡ್ರ್ ಫೇರ್ ಇರುತ್ತೆ ಈ ಎ ಅನ್ನೋದು ಫಸ್ಟ್ ಸೆಟ್ ಎಲ್ಲಿರುತ್ತೆ ಬಿ ಅನ್ನೋದು ಸೆಕೆಂಡ್ ಸೆಟ್ ಬಿ ಅಲ್ಲಿರುತ್ತೆ ಈ ಆರಲ್ಲಿ ಬರುವಂಥ ಎಲ್ಲ ಆರ್ಡ್ರ್ ಫೇರಿನ ಫಸ್ಟ್ ಎಲೆಮೆಂಟ್ಸನ್ನು ನಾವು ಕಲೆಕ್ಟ್ ಮಾಡಿದರೆ ಇದನ್ನೇ ಡೊಮೇನ್ ಆಫ್ ದ ರಿಲೇಷನ್ಸ್ ಆರ್ ಅಂತ ಹೇಳ್ತೀವಿ ಹಾಗೆ ದ ರೇಂಜ್ ಆಫ್ ದ ರಿಲೇಷನ್ಸ್ ಆರ್ ಅಂತ ಹೇಳಿದರೆ ಈ ಆರ್ ಎಲ್ ಬರುವಂಥ ಆರ್ಡರ್ ಫೇರ್ ಎ ಕಾಮ ಬಿ ಇದೆ ಆ ಸೆಕೆಂಡ್ ಎಲೆಮೆಂಟ್ಸ್ ಬಿ ಅನ್ನ ಎಲ್ಲ ಆರ್ಡರ್ ಫೇರಿನ ಸೆಕೆಂಡ್ ಎಲೆಮೆಂಟ್ಸನ್ನು ನಾವು ಕಲೆಕ್ಟ್ ಮಾಡಿದರೆ ಇದನ್ನು ರೇಂಜ್ ಆಫ್ ದ ರಿಲೇಷನ್ ಅಂತ ಕರಿತೀವಿ ಹಾಗೆ ಆರ್ ಇಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆಗಿರುತ್ತೆ ಈ ಹೋಲ್ ಸೆಟ್ ಬಿ ಇದೆಯಲ್ವಾ ಇದನ್ನು ನಾವು ಕೋ ಡೊಮೇನ್ ಆಫ್ ದ ರಿಲೇಷನ್ ಅಂತ ಹೇಳ್ತೀವಿ ಒಂದು ಡೊಮೇನು ಆರ್ಡರ್ ಫೇರಲ್ಲಿ ಅಲ್ಲಿರುವಂಥ ಆರಲ್ಲಿರುವಂಥ ಆರ್ಡರ್ ಫೇರಿನ ಕಲೆಕ್ಷನ್ ಆಫ್ ಫಸ್ಟ್ ಎಲೆಮೆಂಟ್ಸು ರೇಂಜು ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಸೆಕೆಂಡ್ ಎಲೆಮೆಂಟ್ಸ್ ಬಿ ಇದೆ ದ ಕಲೆಕ್ಷನ್ ಆಫ್ ಆಲ್ ಸೆಕೆಂಡ್ ಎಲೆಮೆಂಟ್ಸ್ ಆಫ್ ದ ರಿಲೇಷನ್ಸು ಬಿ ಅನ್ನ ರೇಂಜ್ ಆಫ್ ದ ರಿಲೇಷನ್ ಅಂತ ಕರಿತೀವಿ ಆರ್ ಈ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಇರುತ್ತೆ ಈ ಹೋಲ್ ಸೆಟ್ ಬಿ ಅನ್ನ ಕೋ ಡೊಮೇನ್ ಆಫ್ ದ ರಿಲೇಷನ್ ಆರ್ ಅಂತ ಹೇಳ್ತೀವಿ ದ ನೆಕ್ಸ್ಟ್ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್ ನಮ್ಗೆ ಗೊತ್ತಿದೆ ಹಾಗಾಗಿ ನಲ್ಸೆಟ್ಟನ್ನು ಎ ಕ್ರಾಸ್ ಬಿ ಗೆ ಸಬ್ಸೆಟ್ ಆಗುತ್ತೆ ಹಾಗೆ ಸೆಟ್ ದಿಸ್ ಪಾಯ್ is ಎ uh, relations ಫ್ರಾಮ್ a ಟು ಬಿ ಇಲ್ಲಿ ಯಾವುದೇ ಎಲೆಮೆಂಟ್ಸ್ ಇಲ್ಲದೇ ಇರಲಿಕ್ಕಾಗಿ ಈ ಪಾಯ್ ಇಸ್ ಕಾಲ್ ದ ಎಮ್ ಟಿ ರಿಲೇಷನ್ ಅಂತ ಹೇಳ್ತೀವಿ ಈ ರಿಲೇಷನ್ಸಲ್ಲಿ ಯಾವುದೇ ಎಲೆಮೆಂಟ್ಸ್ ಇಲ್ಲ ದರ್ ಫೋರ್ ಪಾಯ್ ಇಸ್ ಸೆಟ್ ಟು ಬಿ ಎಮ್ ಟಿ ರಿಲೇಷನ್ನು ಹಾಗೆ ಎವ್ರಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ನಮ್ಗೆ ಗೊತ್ತಿದೆ ಸಪೋಸ್ ಈ ಆರ್ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಇದೆ ದಿಸ್ ಆರ್ ಈಸ್ ಈಕ್ವಲ್ ಟು ಎ ಕ್ರಾಸ್ ಬೀನೇ ಆಗಿದ್ದರೆ ದೆನ್ ದಿಸ್ ರಿಲೇಷನ್ಸ್ ಆರ್ ಈಸ್ ಸೆಟ್ ಟು ಬಿ ಎ ಯುನಿವರ್ಸಲ್ ರಿಲೀಷನ್ ಅಂತ ಹೇಳ್ತೀವಿ ನಮ್ಗೆ ಗೊತ್ತಿದೆ ಸಬ್ಸೆಟ್ ಅಂತ ಬಂದರೆ ಪ್ರಾಪರು ಮತ್ತು ಇಂಪ್ರಾಪರು ಇಂಪ್ರಾಪರ್ ಅನ್ನೋದು ಅದೇ ಆಗಿರುತ್ತೆ ಇಲ್ಲಿ ಆರ್ ಅನ್ನೋದು ಇಂಪ್ರಾಪರ್ ಸಬ್ಸೆಟ್ ಆದಾಗ ದಿಸ್ ಆರ್ ಈಸ್ ಕಾಲ್ ದಿ ಯುನಿವರ್ಸಲ್ ರಿಲೀಷನ್ ಅಂತ ಹೇಳ್ತೀವಿ ದ ನೆಕ್ಸ್ಟ್ ಇಫ್ ನಂಬರ್ ಆಫ್ ಎಲೆಮೆಂಟ್ಸ್ ಆಫ್ ಎ ಇಸ್ ಪಿ ನಂಬರ್ ಆಫ್ ಎಲೆಮೆಂಟ್ಸ್ ಆಫ್ ಬಿ ಇಸ್ ಕ್ಯೂ ದೆನ್ ದ ನಂಬರ್ ಆಫ್ ಪಾಸಿಬಲ್ ರಿಲೇಷನ್ಸ್ ಫ್ರಾಮ್ ಎ ಟು ಬಿ ಅಂತ ಹೇಳಿದ್ರೆ ಎಷ್ಟು ರಿಲೇಷನ್ಸ್ ಅನ್ನ ಬರೀಬಹುದು ಟು ಟು ದಿ ಪವರ್ ಪಿ ಇಂಟು ಕ್ಯೂ ರಿಲೇಷನ್ಸ್ ಅನ್ನು ನಾವು ಬರೀಬಹುದು ಹಾಗೆ ಡೊಮೇನ್ ಆಫ್ ದ ರಿಲೇಷನ್ಸ್ ಆರ್ ಫ್ರಾಮ್ ಎ ಟು ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಹಾಗೆ ದ ರೇಂಜ್ ಆಫ್ ದ ರಿಲೇಷನ್ಸ್ ಆರ್ ಫ್ರಾಮ್ ಎ ಟು ಬಿ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗಿರುತ್ತೆ ಇದು ಗೊತ್ತಿರಬೇಕು ಡೊಮೇನ್ ಯಾವಾಗಲೂ ಎ ಯ ಸಬ್ಸೆಟ್ ಆಗಿರುತ್ತೆ ಹಾಗೆ ರೇಂಜ್ ಯಾವಾಗಲೂ ಬಿ ಯ ಸಬ್ಸೆಟ್ಟು ದ ನೆಕ್ಸ್ಟ್ ಒನ್ ಈಸ್ ದ ಇನ್ವರ್ಸ್ ರಿಲೇಷನ್ಸ್ ಅಂತ ಬರುತ್ತೆ ಇದನ್ನು ನಾವು ಕಲ್ತಿದ್ದೀವಿ ಇಫ್ ಆರ್ ಎ ರಿಲೇಷನ್ಸ್ ಫ್ರಾಮ್ ಎ ಟು ಬಿ ಇದ್ದಾಗ ಆರ್ ಅಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ಸ್ ಆರ್ಡರ್ ಫೇರ್ ಎ ಕಾಮ ಬಿ ಆಗಿರುತ್ತೆ ಎ ಕಾಮ ಈಸ್ ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ ಆಗಿರುತ್ತೆ ದೆನ್ ದ ಇನ್ವರ್ಸ್ ಆಫ್ ದ ರಿಲೇಷನ್ಸ್ ಆರ್ ಈಸ್ ಡಿನೋಟೆಡ್ ಬೈ ಆರ್ ಟು ದಿ ಪವರ್ ಮೈನಸ್ ಒನ್ ಇದು ಓನ್ಲಿ ನೊಟೇಶನ್ನು ಇದರಲ್ಲಿ ಇಸ್ ನಾಟ್ ಈಕ್ವಲ್ ಟು ಒನ್ ಬೈ ಆರ್ ಇಲ್ಲಿ ಬರುವಂಥ ಎಲ್ಲ ಎಲೆಮೆಂಟ್ಸ್ ಏನಾಗಿರಬೇಕು ಬಿ ಕಾಮ ಎ ಫಾರ್ಮ್ನಲ್ಲಿ ಬರೀಬೇಕು ನಾವು ಯಾವಾಗ ಈ ಎ ಕಾಮ ಬಿ ಅನ್ನೋದು ಆರಲ್ಲಿ ಇದ್ದರೆ ಆರಲ್ಲಿ ಎಷ್ಟು ಎಲೆಮೆಂಟ್ಸ್ ಇರುತ್ತೆ ಎಲ್ಲ ಎಲೆಮೆಂಟ್ಸನ್ನು ಆರ್ಡ್ರನ್ನು ಚೇಂಜ್ ಮಾಡೋದು ಫಸ್ಟು ಮತ್ತು ಸೆಕೆಂಡ್ ಎಲೆಮೆಂಟ್ಸನ್ನು ಇಂಟು ಚೇಂಜ್ ಮಾಡಿದರೆ ಆರ್ ಇನ್ವರ್ಸ್ ದ ಇನ್ವರ್ಸ್ ರಿಲೇಷನ್ ಆಫ್ ಆರ್ ಅಂತ ಹೇಳ್ತೀವಿ ಇವೆಲ್ಲವೂ ಬೇಸಿಕ್ ಕಾನ್ಸೆಪ್ಟ್ ಇದನ್ನೆಲ್ಲ ನಾವು ಫಸ್ಟ್ ಇಯರ್ನಲ್ಲಿ ಕಲ್ತಿದ್ದೀವಿ ನಾವು ಮುಂದಿನ ಕ್ಲಾಸ್ನಲ್ಲಿ ಸೆಕೆಂಡ್ ಇಯರಿನ ಟೈಪ್ಸ್ ಆಫ್ ರಿಲೇಷನನ್ನು ಸ್ಟಡಿ ಮಾಡೋಣ ಥ್ಯಾಂಕ್ ಯು